ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೀನಿ, ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ತಾ ಇದ್ದೀನಿ. ಮಕ್ಕಳ ವಿದ್ಯಾರ್ಥಿನಿಯರ ಭವಿಷ್ಯದ ಪ್ರಶ್ನೆ ಅದನ್ನ ಮತ್ತೆ ನನಗೆ ಕೆದಕೋಗಿ ಇಂಟ್ರೆಸ್ಟ್ ಇಲ್ಲ. ಇಂಪಾರ್ಷಿಯಲ್ ಆಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಏನು ರಿಪೋರ್ಟ್ ಬರುತ್ತೋ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ಯಾರನ್ನೇ ಬಚಾವ್ ಮಾಡೋದಾಗಲಿ ಅಥವಾ ಯಾರನ್ನೇ ಇದನ್ನು ಮಾಡೋದಾಗಲಿ ನಾವು ಮಾಡೋದು. ಸರ್ಕಾರ ಗಟ್ಟಿ ಇದೆ, ಗಟ್ಟಿ ನಿರ್ಧಾರ ತಗೊಂಡಿದ್ದು. ಪೊಲೀಸ್ನವ್ರಿಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಡೇ ಬಂದಿಂದನೂ ಕೂಡ ಟಚ್ ಬಗ್ಗೆ ರಾಜಕಾರಣ ನಾನು ಜಾಸ್ತಿ ಮಾಡೋದು, ರಾಜಕಾರಣ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ವಿಚಾರ ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೀನಿ, ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ತಾ ಇದ್ದೀನಿ. ಮಕ್ಕಳ ವಿದ್ಯಾರ್ಥಿನಿಯರ ಭವಿಷ್ಯದ ಪ್ರಶ್ನೆ ಅದನ್ನು ಮತ್ತೆ ನನಗೆ ಕೆದಕೋಗಿ ಇಂಟ್ರೆಸ್ಟ್ ಇಲ್ಲ. ಇಂಪಾರ್ಷಿಯಲ್ ಆಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಏನು ರಿಪೋರ್ಟ್ ಬರುತ್ತೋ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ಯಾರನ್ನೇ ಬಚಾವ್ ಮಾಡೋದಾಗಲಿ ಅಥವಾ ಯಾರನ್ನೇ ಇದನ್ನು ಮಾಡೋದಾಗಲಿ ನಾವು ಮಾಡೋದು. ಸರ್ಕಾರ ಗಟ್ಟಿ ಇದೆ, ಗಟ್ಟಿ ನಿರ್ಧಾರ ತಗೊಂಡಿದ್ದೀವಿ. ಪೊಲೀಸ್ನವ್ರಿಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಡೇ ಬಂದಿಂದನೂ ಕೂಡ ಟಚ್ ಬಗ್ಗೆ ರಾಜಕಾರಣ ನಾನು ಜಾಸ್ತಿ ಮಾಡೋದು, ರಾಜಕಾರಣ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ವಿಚಾರ ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೀನಿ, ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ತಾ ಇದ್ದೀನಿ. ಮಕ್ಕಳ ವಿದ್ಯಾರ್ಥಿನಿಯರ ಭವಿಷ್ಯದ ಪ್ರಶ್ನೆ ಅದನ್ನು ಮತ್ತೆ ನನಗೆ ಕೆದಕೋಗಿ ಇಂಟ್ರೆಸ್ಟ್ ಇಲ್ಲ. ಇಂಪಾರ್ಷಿಯಲ್ ಆಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಏನು ರಿಪೋರ್ಟ್ ಬರುತ್ತೋ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ಯಾರನ್ನೇ ಬಚಾವ್ ಮಾಡೋದಾಗಲಿ ಅಥವಾ ಯಾರನ್ನೇ ಇದನ್ನು ಮಾಡೋದಾಗಲಿ ನಾವು ಮಾಡೋದು. ಸರ್ಕಾರ ಗಟ್ಟಿ ಇದೆ, ಗಟ್ಟಿ ನಿರ್ಧಾರ ತಗೊಂಡಿದ್ದೀವಿ. ಪೊಲೀಸ್ನವ್ರಿಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಡೇ ಬಂದಿಂದನೂ ಕೂಡ ಟಚ್ ಬಗ್ಗೆ ರಾಜಕಾರಣ ನಾನು ಜಾಸ್ತಿ ಮಾಡೋದು, ರಾಜಕಾರಣ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ವಿಚಾರ ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೀನಿ, ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ತಾ ಇದ್ದೀನಿ. ಮಕ್ಕಳ ವಿದ್ಯಾರ್ಥಿನಿಯರ ಭವಿಷ್ಯದ ಪ್ರಶ್ನೆ ಅದನ್ನು ಮತ್ತೆ ನನಗೆ ಕೆದಕೋಗಿ ಇಂಟ್ರೆಸ್ಟ್ ಇಲ್ಲ. ಇಂಪಾರ್ಷಿಯಲ್ ಆಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಏನು ರಿಪೋರ್ಟ್ ಬರುತ್ತೋ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಾವು